ಒಬಿಸಿ ಮೀಸಲಾತಿಯಿಂದ ಮುಸ್ಲಿಂ ಸಮುದಾಯವನ್ನ ಕೈಬಿಡಲು ಚರ್ಚೆ ಹಿನ್ನೆಲೆ. ಮುಸ್ಲಿಂ ದಲಿತರನ್ನ ಬಿಜೆಪಿ ಟಾರ್ಗೆಟ್ ಮಾಡುತ್ತೆ. ಬಿಜೆಪಿ ವಿರುದ್ಧ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ನೋಡಿ, ಮೀಸಲಾತಿ ವಿಚಾರದ ಬಗ್ಗೆ ಯಾವ್ಯಾವ ಸಮಾಜಕ್ಕೆ ಹೇಗೆ ಮೀಸಲಾತಿ ಕೊಡಬೇಕು, ಎಷ್ಟು ಮೀಸಲಾತಿ ಕೊಡಬೇಕು, ಯಾಕೆ ಕೊಡಬೇಕು ಅಂದ್ಬಿಟ್ಟು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೂಡ ಚರ್ಚೆ ಆಗಿದೆ. ಯಾವಾಗ ಸಂವಿಧಾನವನ್ನು ನಾವು ಲೋಕಾರ್ಪಣೆ ಮಾಡಬೇಕಾದಾಗ ಅದಾದ ನಂತರ ಹಲವಾರು ಸ್ಟೇಟ್ನಲ್ಲಿ ಅಸೆಂಬ್ಲಿಗಳಲ್ಲಿ ಚರ್ಚೆ ಆಗಿ ಕೆಲವು ಕಡೆ ಬ್ಯಾಕ್ವರ್ಡ್ ಕಮಿಷನನ್ನು ನೇಮಕ ಮಾಡಿಬಿಟ್ಟು ಕೂಡ ಮೀಸಲಾತಿಯನ್ನು ಹಂಚಲಾಗಿದೆ. ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಸಮುದಾಯಗಳು ಸಮಾಜಗಳು ಅವರವರು ಮೀಸಲಾತಿನೂ ಕೇಳ್ತಾ ಇದ್ದಾರೆ. ಕೆಲವು ಬೇಡಿಕೆ ನ್ಯಾಯಯುತವಾಗಿದೆ, ಕೆಲವು ಇಲ್ಲದೇ ಇರ್ಬೋದಂತ ಭಾಳ ಜನಕ್ಕೆ ಅನಿಸ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.